वीकेंड कर्फ्यू के राज्यद्यंत उत्तम स्पंदने सिक्ता है इत गदग कूड़ा संपूर्ण स्तब्ध आगे अवंत महिता सिक्ता है वीकेंड कर्फ्यू के गदग जिले संपूर्ण स्तब्ध आगे गदग जिले ग्रेन मारुकट्टे सेरिदंते प्रमुख मारुकट्टे स्तब्ध आगे बंद आगे मारुकट्टे कूड़ा नित्य जनजंगुळियिंदा तुंबि तुळुक्ता इत्तु मारुकट्टे इवत्तु मारुकट्टेयत्त यावा व्यापारस्थरु कूड़ा मुख माडिल्ल हागागि ಸಂಪೂರ್ಣವಾಗಿ ಬಿಕೋ ಅಂತ ಇದೆ ಗದಗ ನಗರದಲ್ಲಿ ಬಿಗಿ ಪೊಲೀಸ್ ಸರ್ಪಗಾವಲನ್ನು ಕೂಡ ನಿಯೋಜನೆ ಮಾಡಲಾಗಿದೆ ವೀಕೆಂಡ್ ಲಾಕ್ ಡೌನ್ ಗೆ ಗದಗ ಜಿಲ್ಲೆಯ ಜನರು ಉತ್ತಮ ಬೆಂಬಲವನ್ನ ಕೊಟ್ಟಿದ್ದಾರೆ ಇನ್ನು ಪ್ರಮುಖವಾಗಿ ಮಾರುಕಟ್ಟೆಗಳು ಕೂಡ ತುಂಬಿ ತುಳುಕ್ತಾ ಇತ್ತು ಆದರೆ ವೀಕೆಂಡ್ ಲಾಕ್ ಡೌನ್ ಗೆ ವೀಕೆಂಡ್ ಕರ್ಫ್ಯೂ ಗೆ ಗದಗ ಜಿಲ್ಲೆಯ ಜನ ಕೂಡ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಈ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ರು ಆದರೆ ಇವತ್ತು ಮತ್ತೆ ನಾಳೆಯ ಚಿತ್ರಣ ಇದೆ ರೀತಿ ಇರುತ್ತೆ ಯಾರು ಕೂಡ ಮಾರುಕಟ್ಟೆಗೆ ಮುಖ ಮಾಡಿಲ್ಲ ವ್ಯಾಪಾರಸ್ಥರು ಕೂಡ ಕಣ್ಬರ್ತಾ ಇಲ್ಲ ಇನ್ನು ಪೊಲೀಸ್ ಸರ್ಪಗಾವಲನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಕೊರೋನಾ ಎರಡನೇ ಅಲೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲೂ ಕೂಡ ಸಂಪೂರ್ಣವಾಗಿ ಲಾಕ್ ಡೌನ್ ಅನ್ನು ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹಲಿಂಗೇಶ್ ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಇದೀವಿ ಸಂಪೂರ್ಣವಾಗಿ ಮಾರುಕಟ್ಟೆಗಳೆಲ್ಲವೂ ಕೂಡ ಬಂದ್ ಆಗಿದೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ಎಷ್ಟು ನೇತರ ಏನು ರಾಜ್ಯಾದ್ಯಂತ ಕೊರೋನಾ ಅಂತಕಂತ ಎರಡನೇ ಅಲೆ ಒಂದು ಆರ್ಭಟ ಜೋರಾಗ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಕಳೆದ ಎರಡು ದಿನಗಳಿಂದ ಮಿನಿ ಲಾಕ್ ಡೌನ್ ಅನ್ನು ಜಾರಿ ಮಾಡಿದೆ ಅದರ ಜೊತೆಗೆ ಇಂದಿನ ಏನು ಒಂದು ವೀಕೆಂಡ್ ಶುಕ್ರವಾರ ಸಾಯಂಕಾಲದಿಂದ ಸೋಮವಾರ ಬೆಳಗ್ಗೆ ತನಕ ಏನು ಒಂದು ವೀಕೆಂಡ್ ಕರ್ಫ್ಯೂ ಅಂತ ವೀಕೆಂಡ್ ಕರ್ಫ್ಯೂ ಅಂತ ಕೇಳ್ತದನ್ನ ಜಾರಿ ಮಾಡಿದ ಇದಕ್ಕೆ ಗದಗ ನಗರದಲ್ಲಿ ಕೂಡ ಒಂದು ಒಳ್ಳೆಯ ಸ್ಪಂದನೆ ಒಂದು ವ್ಯಕ್ತವಾಗಿದೆ ಅಂತ ಹೇಳೋದು ಈಗಾಗಲೇ ನಿನ್ನೆ ರಾತ್ರಿಯಿಂದಲೂ ಕೂಡ ಒಂದು ವೀಕೆಂಡ್ ಲಾಕ್ ಡೌನ್ ಗೆ ಜನರು ಒಳ್ಳೆ ಸ್ಪಂದನೆ ನೀಡುತ್ತಾ ಇದ್ದಾರೆ ಹಲವಾರು ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಬಂದವಾಗಿದೆ ಏನು ತುರ್ತು ಸೇವೆ ಅಂತಕಂತದನ್ನ ಏನು ಹೇಳ್ತೀವಿ ಮೆಡಿಕಲ್ ಶಾಪ್ ಇರಬಹುದು ಹಾಲು ತರಕಾರಿ ಹಾಸ್ಪಿಟಲ್ ಈ ಒಂದು ತುರ್ತು ಸೇವೆಗಳು ಮಾತ್ರ ಇಲ್ಲಿ ಓಪನ್ ಆಗ್ತಕ್ಕಂಥದ್ದು ಜೊತೆಗೆ ಪೊಲೀಸ್ ಸರ್ಪಗಾವಲ್ ನಡುವೆ ಈಗಾಗಲೇ ಒಂದು ಗದಗ ಜಿಲ್ಲೆ ಜನತೆ ವೀಕೆಂಡ್ ಕರ್ಫ್ಯೂಗೆ ಬಹಳಷ್ಟು ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಯಾರೂ ಕೂಡ ಜನ ಹೊರಗಡೆ ಬರ್ತಾ ಇಲ್ಲ ಜೊತೆಗೆ ನಿನ್ನೆ ಮೊನ್ನೆ ಎರಡು ದಿನಗಳ ವೀಕೆಂಡ್ ಈ ಮಿನಿ ಲಾಕ್ ಡೌನ್ ಗೆ ಏನು ಒಂದು ಜನರ ಒಂದು ಒತ್ತಾಯದ ಮೂಲಕ ಒಂದು ಹೇಳಿಸಿಕೊಳ್ತಾ ಇದ್ರು ಪೊಲೀಸರ ಜೊತೆಗೆ ಅಂಗಡಿಗಳನ್ನ ಕದ್ದು ಮುಚ್ಚಿ ತೆರೆತಕ್ಕಂಥದ್ದು ಯಾವುದೂ ಇವತ್ತು ಕಾಣ್ತಾ ಇಲ್ಲ ಜನ ಸ್ವತಃ ತಾವೇ ಒಂದು ಮನೆಯಲ್ಲಿ ಇದ್ದುಕೊಂಡು ಈ ವೀಕೆಂಡ್ ಲಾಕ್ ಡೌನ್ ಗೆ ಸ್ಪಂದನೆ ನೀಡ್ತಾ ಇದ್ದಾರೆ ಲೀನಶ್ರೀ ಒಟ್ಟಾರೆಯಾಗಿ ಈ ವೀಕೆಂಡ್ ಲಾಕ್ ಡೌನ್ ಗದಗ್ನಲ್ಲಿ ಕೂಡ ಒಂದು ಯಶಸ್ವಿಯಾಗಿದೆ ಅಂತ ಹೇಳೋದು ಲೀನಶ್ರೀ ಓಕೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ